ನಮಸ್ಕಾರ ಎಲ್ಲರಿಗೂ ಚಾನಲಿಗೆ ಸ್ವಾಗತ ಕೆಲವೊಮ್ಮೆ ನಾವು ಮನೆಯಲ್ಲಿ ಏನು ಫಂಕ್ಷನ್ ಇರುತ್ತೆ ಅಂತನೋ ಅಥವಾ ಇನ್ಯಾವುದೇ ಹಬ್ಬ ಇದೆ ಅಂತನೋ ಸುಮಾರಷ್ಟು ನಿಂಬೆ ಹಣ್ಣನ್ನು ತಂದುಬಿಟ್ಟಿರ್ತೀವಿ ಅದು ಹಬ್ಬ ಮತ್ತು ಫಂಕ್ಷನ್ ಇವೆಲ್ಲ ಆಗಿನೂ ಮಿಕ್ಕಿರುತ್ತೆ ಆ ಲಿಂಬೆ ಹಣ್ಣನ್ನು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರ್ತೀವಿ ಹಾಗೆ ತುಂಬ ದಿನ ಇಡೋದ್ರಿಂದ ಅದು ಕೊಳ್ತು ಕೂಡ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಂತೂ ಹೀಗೆ ಮಾಡ್ಕೊಳ್ತೀನಿ ಇದು ನಿಮಗೂ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋ ನಾನು ಏನು ಮಾಡ್ತೀನಿ ಅಂದರೆ ಲಿಂಬೆ ಹಣ್ಣನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಈ ಥರ ಒಂದು ಅರಸು ಹುಟ್ಟಿನಲ್ಲಿ ಹೀಗೆ ಹಿಂಡ್ಕೊಂಡು ಬೀಜವನ್ನೆಲ್ಲ ಚೆನ್ನಾಗಿ ಬೇರ್ಪಡಿಸ್ಕೊಳ್ತೀನಿ ಬೀಜವನ್ನೆಲ್ಲ ತೆಗೆದ್ಬಿಟ್ಟು ಪ್ರತಿ ಹಣ್ಣನ್ನು ಈ ಥರ ಹಿಂಡ್ಕೊಂಡು ರಸ ತೆಕ್ಕೊಳ್ತೀನಿ ನೋಡಿ ಇಷ್ಟು ರಸ ಬಂತು ನಾನು ಸುಮಾರು ಇಪ್ಪತ್ತೈದು ಲಿಂಬೆ ಹಣ್ಣನ್ನು ಹಿಂಡಿಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿರುವ ಈ ಲಿಂಬೆ ಹಣ್ಣಿನ ರಸವನ್ನು ಒಂದು ಗಾಜಿನ ಬಾಟಲಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಶೇಖರಣೆ ಮಾಡಿ ನಾವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು ತಿಂಗಳುಗಳ ಕಾಲ ನಾವು ಆರಾಮಾಗಿ ಇದನ್ನು ಬಳಸ್ಕೊಳ್ಬೋದು ಜ್ಯೂಸ್ ಮಾಡೋದಕ್ಕೆ ಹಾಗೆ ಇನ್ನು ಯಾವುದಾದ್ರು ಅಡುಗೆ ಪದಾರ್ಥಕ್ಕೆ ಬಳಸೋದಕ್ಕೆ ಕೂಡ ಸಹಾಯಕಾರಿಯಾಗತ್ತೆ ನೋಡಿದ್ರಲ್ವ ಈ ನನ್ನ ಒಂದು ಸಣ್ಣ ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗ್ಯದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು